ಈ ಟೈಮಲ್ಲಿ ಹಾಸ್ಪಿಟಲ್ ಹೋಗ್ಬೇಕಂದ್ರೆ ಸಿಕ್ಕಾಪಟ್ಟೆ ಭಯ ಆಗುತ್ತೆ, ಬಟ್ ಏನ್ ಮಾಡೋಕ್ಕಾಗಲ್ಲ, ಹೋಗ್ಲೇಬೇಕಾದ ಪರಿಸ್ಥಿತಿ. ಈಗ ಗೌರವ್ ಚೆನ್ನಾಗಿದ್ದಾನೆ, ಮಲಗಿದಾನೆ ಅವನು. ನೋಡ್ತಿದ್ರಲ್ಲ ಹಾಸ್ಪಿಟಲ್ ಎಲ್ಲ ಅವನ ತುಂಟಾಟ ಎಲ್ಲ, ಅವನ್ಗೆ ಒಂಚೂರು ಗಾಯ ಆಗಿದೆ ಅಂತ ಅನ್ಸೋದೇ ಇಲ್ಲ. डॉक्टर अंकल हाय एवरीवन, वेलकम बैक टू माय चैनल. गौरव कुत्को हॉस्पिटल बंदी गौरव कर्कु नानु गौरव बंदी इवत्तु फॉलो अप इत्तु. नो गौरव ना मास्क तेगिबेड मुक्बेड अंत सैनिटाइजर तंदिदीनि, ಬಟ್ ಆದ್ರೂ ಇವನ್ ಅದು ಇದು ಮುಟ್ಟಿದಾನೆ, ತುಂಬ ಭಯ ಆಗುತ್ತಪ್ಪ ಇವನ್ನ ಎಲ್ಲಿ ಕರ್ಕೊಂಬರಕ್ಕು. ನಂದು ಅಪಾಯಿಂಟ್ಮೆಂಟ್ ಇದ್ದಿದ್ದು 4 o'clock ಇವತ್ತು, ಡಾಕ್ಟರ್ ಓಟಿಗೆ ಹೋಗ್ಬೇಕು, ಆಪ್ರೇಷನ್ ಇದೆ, 2:30 ಬನ್ನಿ ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ಗೌರವ್ ಹರಿ ಬರೀಲಿ ಒಂದು ಆಟೋ ಇಟ್ಕೊಂಡು ಬಂದ್ವಿ. ಡಾಕ್ಟರ್ ಬಂದ್ರೆ ಆ್ಯಕ್ಚುಲಿ ವೇಟ್ ಮಾಡ್ತಾ ಇದ್ದೀವಿ, ನೋಡ್ಬೇಕು ಏನು ಹೇಳ್ತಾರೆ ಅಂತ. ಭಯ ಆಗ್ತಾ ಇದೆಯಾ ಗೌರವ್? ಆಗ್ತಿಲ್ವಾ? ಭಯ ಇಲ್ವಾ? ಇಷ್ಟಿಷ್ಟೇ ಭಯನ? ಗೌರವ್ ಹುಟ್ಟಿದ್ದಿಲ್ಲೇ ಆಯ್ತಾ, ಡಿಸ್ಪ್ಲೇ ಮೇಲೆ ಆ ಡಾಕ್ಟರ್ ಬರ್ತಿದ್ರು. ನೋಡು ಗೌರವ್, ನಿನ್ನ ಡೆಲಿವರಿ ಮಾಡಿದ್ದು ಇದೇ ಡಾಕ್ಟರ್ ಆಂಟಿ ಅಂತ ಹೇಳಿದ್ರೆ, ಅಣ್ಣ ಡೆಲಿವರಿ ಮಾಡಿದ್ದು ಯಾವ ಡಾಕ್ಟರ್ ಅಂತ ಕೇಳ್ತಿದ್ದೆ. ಯು ಆರ್ ವೆರಿ ಬಿಸಿನಾ? ಓಕೆ ಓಕೆ, ಪೇ ಮಾಡು. ಇಷ್ಟಿದೆಯಾ ಅಪ್ಪ? 1/2 kg ಜಾಸ್ತಿ ಆಗ್ಬಿಟ್ಟಿದ್ಯಾ? ಇಳಿ ಅಪ್ಪ, ಹುಷಾರು. ಸ್ಟಾಪ್ ಆಯ್ತಾ ಈಗ? ಸರಿ ಹುಷಾರು ಬಾ. ಗೌರವ್ ಓಹೋ, ತೋರ್ಸ್ ಗಾಯ ತೋರ್ಸ. ಇರಿ 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 ಇರಿ. ಬಿಡು ಬಿಡು, ನೋಡಿ ನಮ್ಮ ಗೌರವ್ ಗಾಯ ಒಂದು ಸ್ವಲ್ಪ ಮೇಲೆ ಇತ್ತು. ಇಲ್ಲಿ ನಾನು ನೋಡಿ ಎಲ್ಲ ಕೈಲಿ ಇಟ್ಕೊಂಡು ಬರ್ತಿದ್ದೀನಿ, ಯಾಕಂದರೆ ಕ್ಯಾರಿ ಬ್ಯಾಗ್ ಇಲ್ವಂತೆ ಅವ್ರ ಹತ್ರ, ಖಾಲಿ ಆಗಿದೆಯಂತೆ. ಸೊ ಹಾಗಾಗಿ ನಮ್ಮ ಗೌರವ್ ಹಾಸ್ಪಿಟ್ಲಿಂದ ಬರಬೇಕಾದ್ರೆ ನನಗೆ ಟ್ಯಾಕ್ಸ್ ಹಾಕ್ದ. ಸೊ ಅದಕ್ಕೆ ಚಾಕ್ಲೇಟ್ ತೊಗೊಂಡು ಸ್ವಲ್ಪ ಇದೆಲ್ಲ ತೊಗೊಂಡು ನನಗೇನೇನು ಬೇಕು ಅದೆಲ್ಲ ತೊಗೊಂಡು ಹೋಗ್ತಾ ಇದ್ದೀನಿ. ಎಲ್ಲಾದರೂ ಹೋಗೋಕ್ಕೆ ಭಯ ಆಗುತ್ತಪ್ಪ, ಸಿಕ್ಕಾಪಟ್ಟೆ ಭಯ ಆಗ್ತಿದೆ ನನಗಂತೂ ಹೊರಗಡೆ ಓಡಾಡೋದಕ್ಕೆ. ನಾನು ಬಾಗಿಲು ಬಿಟ್ಟು ಅಂದರೆ ಮನೆ ಬಿಟ್ಟು ಹೊರಗಡೆ ಹೋಗೋದೇ ಇಲ್ಲ, ಹೊಸಲು ಬಿಟ್ಟು ಎಲ್ಲೂ ಹೊರಗಡೆ ಹೋಗಲ್ಲ. ಇವತ್ತು ಬಂದಿದ್ದೀನಿ, ಭಯ ಆಗ್ತಿದೆ ತುಂಬ. ಓಕೆ ಬನ್ನಿ, ಮನೆಗೆ ಹೋದ್ಮೇಲೆ ಮತ್ತೆ ಸಿಗ್ತೀನಿ ನಾನು ನಿಮ್ಮ ಜೊತೆ ಮಾತಾಡೋಕ್ಕೆ. ಅಲ್ಲಿ ಬಾಳೆಗೊನೆ ಎಷ್ಟು ಚೆನ್ನಾಗ್ಬಿಟ್ಟಿದೆ ತೋರಿಸ್ತೀನಿ ನೋಡಿ, ಬಾಳೆಗೊನೆ ಎಷ್ಟು ಚೆನ್ನಾಗ್ಬಿಟ್ಟಿದೆ. ಗೌರವ್ ಇರು,
ಆಯ್ ಗೌರವ್ ಫುಲ್ ಖುಷಿ ಆಗ್ಬಿಟ್ಟಿದೆ ಅಲ್ಲ ಗೌರವ್ ಖುಷಿನಾ ಗೌರವ್ ಓಯ್ ಖುಷಿ ಆಯ್ತಾ ಗೌರವ್ ಖುಷಿ ಆಯ್ತಾ ಇದಾನ ಫುಲ್ ಖುಷಿ ಆಯ್ತಲ್ಲ ಯಾಕಂದ್ರೆ ಡಾಕ್ಟರ್ ಅಂಕಲ್ ಚೂ ಹಾಕಿಲ್ವಲ್ಲ ಅದಕ್ಕೆ ಅಲ್ಲ ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಹಾಸ್ಪಿಟಲ್ ಇಂದ ಬಂದು ಫ್ರೆಶ್ ಅಪ್ ಆಗಿ ಸ್ವಲ್ಪ ಮಲಗಿದೆ ಸೊ ಈಗ ಒಂದು ವಿಡಿಯೋ ಮಾಡಬೇಕಿತ್ತು ಮಾಡಿ ನಿಮ್ಮ ಹತ್ರ ಸ್ವಲ್ಪ ಮಾತಾಡೋಣ ಅಂತ ಮತ್ತೆ ಯೂಟ್ಯೂಬ್ ವಿಡಿಯೋ ಶುರು ಮಾಡ್ತಿದ್ದೀನಿ ಆ ವಿಡಿಯೋ ಯಾವುದು ಅಂತ ಹೇಳ್ತೀನಿ ಕಮಿಂಗ್ ಬ್ಲಾಗ್ಸ್ ಅಲ್ಲಿ ಈ ಟೈಮ್ ಅಲ್ಲಿ ಹಾಸ್ಪಿಟಲ್ ಹೋಗಬೇಕಂದ್ರೆ ಸಿಕ್ಕಾಪಟ್ಟೆ ಭಯ ಆಗುತ್ತೆ ಬಟ್ ಏನ್ ಮಾಡೋಕ್ಕಾಗಲ್ಲ ಹೋಗಲೇಬೇಕಾದ ಪರಿಸ್ಥಿತಿ ಸೊ ಹಾಗಾಗಿ ಹೋಗಿದ್ದಿದ್ದು ಅಲ್ಲಿ ನೋಡಿದ್ರೆ ಮೈ ಜುಮ್ ಅನಿಸ್ತಿತ್ತು ಮೈ ಎಲ್ಲ ನಡುಕ್ತಿತ್ತು ನನಗೆ ಯಾಕಂದ್ರೆ ಎಮರ್ಜೆನ್ಸಿಯಲ್ಲಿ ಎಲ್ಲ ಕೋವಿಡ್ ಪೇಷಂಟ್ಸೇ ಎಷ್ಟು ಜನ ಬರ್ತಿದ್ರು ಅಂದ್ರೆ ಎಮರ್ಜೆನ್ಸಿಗೆ ನಾನು ದೂರದಿಂದನೇ ಕುತ್ಕೊಂಡು ನೋಡ್ತಿದ್ದೆ ಹಾಸ್ಪಿಟಲ್ ಅಲ್ಲಿ ನರ್ಸ್ ಸ್ಟೇಷನ್ ಎ ಬಿ ಸಿ ಡಿ ಅಂತ ಇರುತ್ತೆ ಸುಮಾರು ಒಂದು ಅರ್ಧ ಕಿಲೋಮೀಟರ್ ಅಷ್ಟು ದೂರದಲ್ಲಿ ಎಮರ್ಜೆನ್ಸಿ ಇದೆ ಎಷ್ಟು ಆಂಬ್ಯುಲೆನ್ಸ್ಗಳು ಬರ್ತಿತ್ತು ಎಷ್ಟು ಜನ ಬರ್ತಿದ್ರು ಪಾಪ ಸಿಕ್ಕಾಪಟ್ಟೆ ಭಯ ಆಗ್ತಿತ್ತು ನನ್ಗಂತೂ ಹೊರಗಡೆ ಹೋಗ್ಬೇಕಂದ್ರೆ ಭಯ ಬಟ್ ಅನಿವಾರ್ಯ ಹೋಗ್ಲೇಬೇಕಾಯ್ತು ಈ ನಮ್ಮ ಗೌರವಿಂದ ಸೊ ಹಾಗಾಗಿ ಹೋಗಿದ್ದಿದ್ದು ಈಗ ಗೌರವ್ ಚೆನ್ನಾಗಿದ್ದಾನೆ ಮಲಗಿದಾನೆ ಅವನು ನೋಡ್ತಿದ್ರಲ್ಲ ಹಾಸ್ಪಿಟಲ್ ಎಲ್ಲ ಅವನ್ ತುಂಟಾಟ ಎಲ್ಲ ಅವನ್ಗೊಂಚೂರು ಗಾಯ ಆಗಿದೆ ಅಂತ ಅನ್ಸೋದೇ ಇಲ್ಲ ಆರಾಮ್ಸೆ ಇದಾನೆ ನಮ್ಗೆ ಭಯ ಆಗೋದು ಅವನ್ನ ನೋಡಿದ್ರೆ ಅಂಡ್ ಊಟ ಆಯ್ತು ಅಡ್ಗೆ ಬಂದು ಬೇಳೆ ಸಾರು ಮಾಡಿದೆ ಸಾರು ಟಿಫನ್ ಎಲ್ಲ ಮಾಡಿಟ್ಟು ಹೋಗಿದ್ದೆ ಯಾಕಂದ್ರೆ ಹಾಸ್ಪಿಟ್ಲ್ ಹೋಗೋದಲ್ಲ ಎಷ್ಟೊತ್ತು ಆಗುತ್ತೋ ಬರೋದು ಅಂತ ಹೇಳಿ ಅಮ್ಮನ್ಗೆ ಮಾಡ್ಕೊಳಕ್ ಆಗಲ್ವಲ್ಲ ಸೊ ಹಾಗಾಗಿ ಮಾಡಿಟ್ಟು ಹೋಗಿದೆ ಬಟ್ ಬೇಗನೆ ಆಯ್ತು ಸ್ಟಿಚಸ್ ಬಂದು ಡಿಸಾಲ್ವೇಬಲ್ ಅಲ್ಲ ಸೊ ಹಾಗಾಗಿ ಸ್ಟಿಚಸ್ ಏನು ರಿಮೂವ್ ಮಾಡಿಲ್ಲ ಅವರು ಜಸ್ಟ್ ಮೇಲಿದ್ದು ಬ್ಯಾಂಡೇಜ್ ತೆಗೆದಿದ್ದಾರೆ ಇನ್ನೊಂದು ದಾಡಿ ತರ ಇತ್ತು ಅದನ್ನು ಬೀಳ್ತಿದೆ ಇದು ಒಂದೆರಡು ಮೂರು ಬಿದ್ದಿದೆ ಮೂರು ನಾಲ್ಕು ಇತ್ತು ಇಲ್ಲಿ ಗೌರವ್ಗೆ ಮೂರೇನೋ ಬಿದ್ದಿದೆ ಆಲ್ರೆಡಿ ಬಟ್ ಅವನು ಬೀಳ್ತಿದ್ದಂಗೆ ಕೈಯಲ್ಲೇನು ಅಂದ್ರೆ ಅದು ಇಚ್ಚಿಂಗ್ ಎಲ್ಲ ಆದ್ರೆ ಕೈಯಲ್ಲಿ ಹೀಗೆ ಕೆರ್ಕೊಳ್ಳೋದು ಅದೆಲ್ಲ ಮಾಡಬಾರ್ದು ಹುಷಾರಾಗಿ ನೋಡ್ಕೊಳ್ಳಿ ಮತ್ತೆ ಬಿದ್ದಿರೋ ಜಾಗಕ್ಕೆ ಬೀಳೋದು ತಗಲ್ಸ್ಕೊಳ್ಳೋದು ಏನು ಮಾಡಬಾರ್ದು ಹುಷಾರಾಗಿ ನೋಡ್ಕೊಳ್ಳಿ ಅಂತ ಹೇಳಿದ್ದಾರೆ ಸೊ ಅವನ್ನ ನೋಡ್ಕೊಳ್ಳೋದೇ ಒಂದು ದೊಡ್ಡ ಟಾಸ್ಕ್ ಆಗಿದೆ ನನಗೆ ಸೆಲ್ಫಿ ಸ್ಟಿಕ್ ಇಟ್ಕೊಂಡು ಮಾತಾಡ್ತಿದ್ದೀನಿ ನಿಜ ತುಂಬಾ ಟಯರ್ಡ್ ಆಗಿದೆ ಸಿಕ್ಕಾಪಟ್ಟೆ ಟಯರ್ಡ್ ಆಗಿದೆ ಬಿಸಿಲಲ್ಲಿ ಹೋಗಿ ಬರೋ ಅಷ್ಟರಲ್ಲಿ ಸಾಕಪ್ಪ ಸಾಕು ಅಂತ ಅನಿಸ್ತು ಸೊ ಇಷ್ಟೇ ಸಮಾಚಾರ ಇನ್ನೇನು ಸಮಾಚಾರ ಇಲ್ಲ ಬನ್ನಿ ಈಗ ಸಿಂಪಲ್ ಆಗಿ ಟೇಸ್ಟಿ ಆಗಿರುವಂಥ ಒಂದು ಈವ್ನಿಂಗ್ ಸ್ನ್ಯಾಕ್ ತೋರಿಸ್ಕೊಡ್ತಿದ್ದೀನಿ ಅದೇನಂದರೆ ಬೇಲ್ ಚಾಟ್ ಅಂತ ಫಸ್ಟು ನಾನು ಕಡಲೆಪುರಿ ಹಾಕ್ಕೊಳ್ತಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಿದ್ದೀನಿ ಉಪ್ಪು ನೋಡಿ ಹಾಕ್ಕೊಳ್ಳಿ ಯಾಕಂದರೆ ಕಡಲೆಪುರಿಯಲ್ಲಿ ಆಲ್ರೆಡಿ ಉಪ್ಪಿರುತ್ತೆ ಸೊ ಹಾಗಾಗಿ ನೆಕ್ಸ್ಟು ನಾನಿಲ್ಲಿ ಹಚ್ಚಕಾರದ ಪುಡಿ ಹಾಕ್ಕೊಳ್ತಿದ್ದೀನಿ ಖಾರ ಸ್ವಲ್ಪ ಮುಂದೆ ಇದ್ದರೆ ಚೆನ್ನಾಗಿರುತ್ತೆ ಬಟ್ ನಿಮ್ಮ ಖಾರಕ್ಕೆ ಅನುಸಾರ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ ಖಾರನ ನೆಕ್ಸ್ಟು ನಾನಿಲ್ಲಿ ಚಾಟ್ ಮಸಾಲ ಹಾಕ್ಕೊಳ್ತಿದ್ದೀನಿ ಚಾಟ್ ಮಸಾಲ ಹಾಕೋದ್ರಿಂದ ಒಂದು ಎಕ್ಸ್ಟ್ರಾ ಫ್ಲೇವರ್ ಕೊಡುತ್ತೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಇಲ್ಲಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ ಹಾಕ್ಕೊಳ್ತಿದ್ದೀನಿ ಹಾಗೆ ಟೊಮೆಟೊ ಹಾಕ್ಕೊಳ್ತಿದ್ದೀನಿ ಟೊಮೆಟೊ ಸೀಡ್ಸ್ ಎಲ್ಲ ತೆಗೆದು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ ಹಾಗೆ ಕಡಲೆಬೀಜ ಹುರ್ಕೊಂಡು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ನಿಮ್ಮ ಹತ್ರ ಖಾರದ ಕಡಲೆಬೀಜ ಇದ್ದರೂ ಹಾಕ್ಕೋಬೋದು ಈಗ ಲಾಕ್ಡೌನ್ ಆಗಿರೋದ್ರಿಂದ ನಾನು ಹೀಗೆ ಮನೆಯಲ್ಲೇ ಮಾಡಿ ಹಾಕ್ಕೊಳ್ತಿದ್ದೀನಿ ಹಾಗೆ ಎಣ್ಣೆ ಹಾಕ್ಕೊಳ್ತಿದ್ದೀನಿ ಎಲ್ಲ ಹಾಕ್ಕೊಂಡು ಒಂದ್ಸಾರಿ ಮಿಕ್ಸ್ ಮಾಡ್ಕೊಳ್ಳೋಣ ಸಂಜೆ ಟೀ ಟೈಮ್ ಸ್ನ್ಯಾಕ್ಗೆ ಏನು ಮಾಡೋದು ಅಂತ ಯೋಚನೆ ಮಾಡಬೇಕಾದ್ರೆ ಈ ರೆಸಿಪಿ ನೆನಪಾಯ್ತು ಮಾಡಿದೆ ಸೊ ನೀವು ಖಂಡಿತವಾಗ್ಲೂ ಈ ರೆಸಿಪಿ ನಿಮ್ಮ ಮನೇಲಿ ಟ್ರೈ ಮಾಡಿ ಈಗ ಒಂದಕ್ಕೊಂದೊಂದೋ ರೀತಿಯಲ್ಲಿ ಬೆರೆಸಿದ್ದಾಯ್ತು ನಾನೀಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಹಾಗೆ ನಿಂಬೆ ರಸ ಹಿಂಡ್ಕೊಳ್ತಿದ್ದೀನಿ ಕ್ವಿಕ್ಕಾಗುತ್ತೆ ಸ್ನ್ಯಾಕ್ಸು ಹಾಗೆ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಈಗ ಹೊರಗಡೆ ನಮಗೆಲ್ಲೂ ಬೇಲ್ಪುರಿ ಆಗಲಿ ಮಸಾಲ ಪುರಿ ಆಗಲಿ ಯಾವುದೂ ಸಿಗಲ್ಲ ಸೊ ಮನೆಯಲ್ಲೇ ಹೀಗೆ ಸಿಂಪಲ್ ಆಗಿ ಟೇಸ್ಟಿಯಾಗಿ ಮಾಡ್ಕೋಬೋದು ಈಗ ಯೂಸ್ ಆ್ಯಂಡ್ ಥ್ರೋ ಪ್ಲೇಟ್ಸ್ ತೊಗೊಂಡು ಬೇಲ್ ಹಾಕ್ಕೊಂಡು ಇದ್ರ ಮೇಲೆ ಸೇಮ್ನ ಗಾರ್ನಿಷ್ ಮಾಡಿದ್ದೀನಿ ಸೊ ಇಷ್ಟೇ ಟೇಸ್ಟಿಯಾಗಿರುತ್ತೆ ಸೊ ಖಂಡಿತವಾಗ್ಲೂ ಟ್ರೈ ಮಾಡಿ ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಹಾಗೆ ಎಮ್ಮಿ ರೆಸಿಪಿ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಸ್ಟೇ ಟ್ಯೂನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಹ್ಯಾವ್ ಎ ನೈಸ್ ಡೇ